ಜಯಲಲಿತಾ ಪುತ್ರಿ ಅಂತ ವಾದಿಸ್ತಾ ಇದ್ದಂತಹ ಅಮೃತ ಅರ್ಜಿ ಇದೀಗ ವಜಾ ಆಗಿದೆ. ತಾನೇ ಜಯಲಲಿತಾ ಪುತ್ರಿ ಅಂತ ಅಮೃತ ವಾದವನ್ನ ಮಾಡ್ತಾ ಇರ್ತಾರೆ. ಆ ವಾದದ ಅರ್ಜಿ ಏನಿದೆ, ಆ ಅಮೃತ ಅವರ ಅರ್ಜಿ ಇದೀಗ ವಜಾ ಆಗಿದೆ. ಅಮೃತ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ನಾನೇ ಜಯಲಲಿತಾ ಮಗಳು, ಡಿಎನ್ಎ ಪರೀಕ್ಷೆ ಮಾಡಿ ಅಂತ ಅಮೃತ ಕೋರಿಕೆಯನ್ನ ಇಟ್ಟಿರ್ತಾರೆ. ಆದ್ರೆ ಅಮೃತಗೆ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದೆ ಇದೀಗ ಸುಪ್ರೀಂ. ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಬಂದದ್ದು ಸರಿಯಲ್ಲ ಅಂತ ಸುಪ್ರೀಂ ತಾಕೀತನ್ನ ಮಾಡಿರುವಂಥದ್ದು. ನೀವು ತಮಿಳುನಾಡು ಅಥವಾ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋ ಮಾತನ್ನ ಸುಪ್ರೀಂನಿಂದ ಆಕೆಗೆ ಬಂದಿರುವಂಥದ್ದು. ಸುಪ್ರೀಂನಲ್ಲಿ ಅರ್ಜಿ ತಿರಸ್ಕಾರವಾದಾಗ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶವನ್ನ ಕೋರಿಕೆ ಮಾಡಲಾಗಿದೆ. ಹಾಗೆ ಅಮೃತ ಪರ ವಕೀಲರ ಮನವಿಗೆ ಸುಪ್ರೀಂ ಕೋರ್ಟ್ ಕೂಡ ಅಸ್ತು ಅಂತ ಹೇಳಿದೆ. ಹೈಕೋರ್ಟ್ನಲ್ಲಿ ಮೊದಲು ಈ ವಿಚಾರವಾಗಿ ಅರ್ಜಿಯನ್ನು ಹಾಕಬೇಕಾಗಿತ್ತು, ನೇರವಾಗಿ ಸುಪ್ರೀಂಗೆ ಅರ್ಜಿ ಹಾಕಿದ್ದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಾಗಿದೆ. ನಾನೇ ಜಯಲಲಿತಾ ಮಗಳು ಅಂತ ವಾದವನ್ನ ಮಾಡಿದ್ದಂಥ ಅಮೃತ ಅರ್ಜಿ ಇದೀಗ ತಿರಸ್ಕೃತವಾಗಿದೆ. ಮಾಜಿ ಸಿಎಂ ಜಯಲಲಿತಾ ಮಗಳ ಸ್ಥಾನಕ್ಕೆ ಅಮೃತ ಕೇಸ್ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದೊಂದಿಗೆ ಮಾತನಾಡಲು ಜಯಾ ಸಹೋದರ ವಾಸುದೇವನ್ ನಿರಾಕರಣೆ ಮಾಡಿದ್ದಾರೆ. ಮಾಜಿ ಸಿಎಂ ದಿವಂಗತ ಜಯಲಲಿತಾ ಮಗಳ ಸ್ಥಾನಕ್ಕೆ ಅಮೃತ ತಾನೇ ಆಕೆಯ ಮಗಳು ಅಂತ ಹೇಳ್ಕೊಂಡಿದ್ದಂತ ಅರ್ಜಿ ಏನಿದೆ ಅದು ವಜಾ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದೊಂದಿಗೆ ಮಾತನಾಡೋದಕ್ಕೆ ಜಯಾ ಸಹೋದರ ವಾಸುದೇವನ್ ನಿರಾಕರಣೆ ಮಾಡಿದ್ದಾರೆ. ಅಮೃತ ಮೊದಲೆಲ್ಲ ತಾನು ಶೈಲಜಾ ಮಗಳು ಅಂತ ಹೇಳ್ಕೊಂಡಿರ್ತಾರೆ, ಈಗ ಮಾರ್ಚ್ 16ರ ನಂತರ ತಾವು ಜಯಲಲಿತಾ ಮಗಳು ಅಂತ ಹೇಳ್ತಾ ಇರೋದು ಕೂಡ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಮೊದಲು ಶೈಲಜಾ ತಾಯಿ ಅಂತ ಅಂದವರು ಈಗ ಸಾಕು ತಾಯಿ ಶೈಲಜಾ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನನಗೆ ಯಾವುದೂ ಗೊತ್ತಿಲ್ಲ, ನಾನು ಮೊದಲ ತಾಯಿಯ ಮಗ ಅಂತ ಕೂಡ ಹೇಳ್ತಿದ್ದಾರೆ. ಶೈಲಜಾ ಕುಟುಂಬ ನನಗೆ 3 ವರ್ಷಗಳ ಹಿಂದೆ ಪರಿಚಯವಾದವರು, ಇದರ ಬಗ್ಗೆ ನನಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಶೈಲಜಾ ಕುಟುಂಬ ನನಗೆ 3 ವರ್ಷಗಳ ಹಿಂದೆ ಪರಿಚಯ ಆಗಿರ್ತಾರೆ. ಮೈಸೂರಿನಲ್ಲಿ ಜಯಲಲಿತಾ ಸಹೋದರ ವಾಸುದೇವನ್ ಈ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಗಳ ಸ್ಥಾನಕ್ಕೆ ಅಮೃತ ಕೇಸ್ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದೊಂದಿಗೆ ಮಾತನಾಡೋದಕ್ಕೆ ವಾಸುದೇವನ ನಿರಾಕರಣೆಯನ್ನ ಮಾಡಿದ್ದಾರೆ. ಆದರೆ ಮೈಸೂರಿನಲ್ಲಿ ಜಯಲಲಿತಾ ಸಹೋದರ ವಾಸುದೇವನ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶೈಲಜಾ ಕುಟುಂಬ ನನಗೆ 3 ವರ್ಷಗಳ ಹಿಂದೆ ಪರಿಚಯವಾಗಿರುತ್ತೆ, ಆದರೆ ಈ ಬಗ್ಗೆ ನನಗೆ ಯಾವುದು ಗೊತ್ತಿಲ್ಲ, ಮೊದಲ ತಾಯಿಯ ಮಗ ನಾನು ಅಂತ ಮಾತನ್ನ ಹೇಳಿದ್ದಾರೆ.